ಈಗಾಗಲೇ ಬೆಳಗ್ಗೆ ಪತ್ರಿಕೆಗಳಲ್ಲಿ ಮುಳುಬಾಗಲು ನಗರ ಮತ್ತು ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷಗಳನ್ನು ನಮ್ಮ ರಾಜ್ಯದಿಂದ ಚುನಾಯಿ ಚುನಾಯಿತರಾಗಿ ಮಾಡಿದ್ದಾರೆ ಅದು ಘೋಷಣೆ ಮಾಡಿದ್ದಾರೆ ಈ ಈ ಸಂಪ್ರದಾಯ ಹೆಚ್ಚಾಗಿ ನಮ್ಮ ಪಕ್ಷದಲ್ಲೇ ಇರೋದು ಬೇರೆ ಪಕ್ಷಗಳಲ್ಲಿ ಸಾಕಷ್ಟು ಈ ಜೆ ಡಿ ಎಸ್ ಆಗಲಿ ಅಥವಾ ಕಾಂಗ್ರೆಸ್ನವರಾಗಲಿ ಈ ಸಂಪ್ರದಾಯವನ್ನು ಪಾಲಿಸೋದೇ ಇಲ್ಲ ನಮಗೇನು ಅಂದರೆ ದೇಶದ ಒಂದು ಉದ್ಧಾರ ಆಗಬೇಕು ಅನ್ನೋ ಒಂದು ವಿಚಾರದಿಂದ ಕೆಲವು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಅದ್ರ ಪ್ರಕಾರ ಯುವಕರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಒಂದು ಮಾನದಂಡದಲ್ಲಿ ಈ ನಗರ ಮತ್ತು ತಾಲೂಕು ಅಧ್ಯಕ್ಷರು ಆವಾಗಲೇ ತಿಳಿಸಿದಾಗ ಐವತ್ತೈದು ವರ್ಷದ ಕೆಳಗಿನವರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಯುವಕರು ಬ ಮುಂದೆ ಬರಬೇಕು ಅಂತ ಅದಕ್ಕೋಸ್ಕರ ನಮ್ಮ ಪಕ್ಷ ಈ ರೀತಿ ನಡವ ನಡವಳಿಕೆಗಳನ್ನು ಮಾಡ್ತಾ ಇದೆ ಮುಖ್ಯವಾಗಿ ಇವಾಗ ನಮ್ಮ ಮುಳುಬಾಗಲು ಭಾಳ ಕಾಲದಿಂದಲೂ ಬಿ ಜೆ ಪಿಯಲ್ಲಿ ಮುಂದುವರೆದ ತಾಲೂಕೆ ಕಾರಣಾಂತರಗಳಿಂದ ನಾವು ಚುನಾವಣೆಗಳಲ್ಲಿ ಸೋಲ್ತಾ ಇರ್ಬೋದು ಬಟ್ ಭಾಳ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಿ ಜೆ ಪಿ ಭಾಳ ಚೆನ್ನಾಗಿದೆ ಇವಾಗ ಹೆಚ್ಚಿನ ಒಂದು ಸೌಲಭ್ಯ ನಮ್ಮ ಪಕ್ಷಕ್ಕಿದೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಆಡಿರ್ತಾ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಆಡಿರ್ತಾ ಇದೆ ಏನು ಬೇಕೋ ಎಲ್ಲ ಸವಲತ್ತುಗಳನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಆದ್ದರಿಂದ ಇದನ್ನು ಉಪಯೋಗಿಸ್ಕೊಂಡು ನಗರ ಮತ್ತು ತಾಲೂಕಿನ ಅಧ್ಯಕ್ಷರುಗಳು ಇಲ್ಲಿ ಪಕ್ಷವನ್ನು ಸಂಘಟಿತವಾಗಿ ಬೆಳವಣಿಗೆ ಮಾಡಿ ಮುಂದೆ ಬರುವ ಎಲ್ಲ ರಾಜಕೀಯ ಚುನಾವಣೆಗಳಲ್ಲೂ ಒಂದು ಜೈಬೇರಿ ಮಾಡಿಸ್ಕೊಳ್ಳೋದಕ್ಕೆ ಇವರು ಕಷ್ಟಪಡಬೇಕು ಅಂತ ಹೇಳಿ ನಾನು ಮಾತುಗಳನ್ನ ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್